ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ಶುಭಾ ಪೂಂಜಾ ಸಿನಿಮಾ ಜೊತೆ ರಾಜಕಾರಣದಲ್ಲೂ ಅದೃಷ್ಟ ಪರೀಕ್ಷೆ ರಾಜಕೀಯ ಎಂಟ್ರಿ ಬಗ್ಗೆ ನಟಿ ಶುಭಾ ಪೂಂಜಾ ಹೇಳಿದ್ದೇನು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಒಂದ್ ಕಡೆ ರಾಜಕಾರಣ ಜೋರಾಗ್ತಿದೆ ಕರ್ನಾಟಕದಲ್ಲಿ ಬಿಸಿಲಿನ ಏನೋ ಧಗೆ ಜಾಸ್ತಿ ಆಗ್ತಿದೆ ರಾಜಕಾರಣದಲ್ಲೂ ಕೂಡ ಅದೇ ರೀತಿಯ ಅಬ್ಬರ ಜೋಸ್ ಜೋರಾಗ್ತಾ ಇದೆ ಜೊತೆಗೆ ಸ್ಯಾಂಡಲ್ವುಡ್ನ ನಟ ನಟಿಯರು ಕೂಡ ಈಗ ರಾಜಕಾರಣಕ್ಕೆ ಎಂಟ್ರಿ ಕೊಡುವಂಥ ಕಾಲ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಿಂದೆ ಕೆಲವೊಂದಿಷ್ಟು ನಟರು ನಟಿಯರೆಲ್ಲರೂ ಕೂಡ ಪ್ರಚಾರವನ್ನು ಮಾಡಿದರು ಈಗ ಸುದೀಪ್ ಎಂಟ್ರಿ ಆಗಿದ್ದಾರೆ ಅಫಿಷಿಯಲ್ಲಾಗಿ ಘೋಷಣೆ ಮಾಡಿದ್ದಾರೆ ಪ್ರಚಾರ ಮಾಡ್ತೀನಿ ಅಂತ ಅದೇ ರೀತಿ ಇದ್ರ ಬಗ್ಗೆ ಈಗ ನಟಿ ಶುಭಾ ಪೂಂಜಾ ಕೂಡ ರಾಜಕಾರಣಕ್ಕೆ ಬರ್ತಾರಂತ ಏನೋ ಚರ್ಚೆ ಆಗ್ತಿದೆ ನಾವು ಕಳೆದ ಎರಡ್ ಮೂರು ದಿನಗಳ ಹಿಂದೆ ನಟಿ ಮೇಘನರಾಜ್ ಬಗ್ಗೆ ಒಂದು ಸುದ್ದಿ ಮಾಡಿದ್ದು ಕರ್ನಾಟಕ ಟಿವಿಗೆ ನಾವೇ ಅವ್ರನ್ನ ಪರ್ಸನಲ್ ಆಗಿ ಮಾತಾಡಿಸಿದಾಗ ಸದ್ಯಕ್ಕೆ ಇಲ್ಲ ನೋಡ್ಬೇಕು ಅನ್ನೋ ಒಂದು ಉತ್ತರವನ್ನ ಕೊಟ್ಟಿದ್ರು ಶುಭಾ ಪೂಂಜಾ ಕೂಡ ಈಗ ರಾಜಕಾರಣಕ್ಕೆ ಬರ್ತಾರಂತ ಏನೋ ಚರ್ಚೆ ಆಗ್ತದೆ ಹೇಳಿ ರಾಜಕಾರಣಕ್ಕೆ ಆಸೆ ಇದೆ ಬಟ್ ಯಾವಾಗಂತ ನೋಡ್ಬೇಕು ಅಂತ ಹೇಳಿದಾರೆ ಇಲ್ಲ ಹ್ಮ್ ಸೇವೆ ಮಾಡಿ ಬರಬೇಕು ನಟಿಯಾಗಿ ಒಂದಷ್ಟು ಸಿನಿಮಾ ಮಗಿನ ಮನಸ್ಸು ಮಾಡ್ಕೊಂಡು ಮಾಡ್ಕೊಂಡ್ ಅಲ್ವಾ ಈಗ ಸಿನಿಮಾ ರಂಗದಲ್ಲಿ ಏನಾಗಾರ ಅವರು ಏನೂ ಅಲ್ಲ ಸಕ್ಸಸ್ಫುಲ್ ಆಗಿ ರಾಜಕಾರಣಕ್ಕೆ ಅಂದ್ರೆ ಒಂದಷ್ಟು ಬ್ಯಾಕ್ ಎಂಡ್ ಅಲ್ಲಿ ಸೇವೆ ಇರ್ಬೇಕಂದ್ರೆ ಲೈಕ್ ಜನಗಳ ಜೊತೆ ಬೆರೆತು ಆ ಊರಿಗೆ ಮಾಡಿ ಮೇಡಿಗೆ ನಾವು ಮಾಡಿ ಮಾಡ್ಬೇಕಲ್ಲ ಅದ್ ಯಾವ್ದು ಮಾಡಿಲ್ವಲ್ಲ ಮಾಡಿಲ್ಲ ಸೊ ಹಾಗಾಗಿ ದಯವಿಟ್ಟು ಶುಭಾ ಪುಂಜ ಅವರು ರಾಜಕಾರಣಕ್ ಬರಕ್ ಮುಂಚೆ ಒಂದಷ್ಟೆಲ್ಲ ಕೆಲಸ ಮಾಡ್ಲಿ ಅಂತ ಸರ್ವಿಸ್ ಕಷ್ಟ ಅರ್ಥ ಮಾಡ್ಕೊಂಡ್ ಬರ್ಲಿ ಸುಮ್ನೆ ಬಂದು ಶುಭಾ ಪುಂಜ ಫೇಲ್ ಯಾಕೆ ಆಗ್ಬೇಕು ಅಲ್ಲ ರಾಜಕಾರಣಕ್ ಏನೋ ಅವಕಾಶ ಯಾರು ಕೊಡ್ತಾರೆ ಕೊಡ್ತಾರೆ ಒಬ್ರು ಸಣ್ಣದಾಗಿ ಸಣ್ಣ ಮಾಡದಲ್ಲಿ ಬೇಕಲ್ಲ ಪಕ್ಷಗಳು ಬಿಬಿಎಂಪಿ ಕಾರ್ಪೊರೇಟರ್ ಇಲ್ಲ ಅವ್ರ ಊರ್ ಕಡೆ ಹೋಗ್ಬಿಟ್ಟು ಎಂ ಎಂತ್ಕರ ನಿಂತ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಟಿಕೆಟ್ ಕೊಡಲ್ಲ ಈಗ ಸೀರಿಯಸ್ ಕೊಡಲ್ಲ ಕೊಡಬೇಕು ಅನ್ನೋ ಸಕ್ರಿಯವಾಗಿ ವರ್ಕ್ ಮಾಡಬೇಕು ಈಗ ಅದನ್ನ ನೋಡ್ಬಿಟ್ಟು ಅಲ್ಲಿ ರೂಪಾಲಿ ನಾಯಕ್ ಗ್ರೇಟ ಶುಭಾ ಪೂಜಾ ಗ್ರೇಟ ಅಂದ್ರೆ ರೂಪಾಲಿ ಹೌದು ಶಕುಂತಲಾ ಶೆಟ್ಟರ್ ಗ್ರೇ ಶುಭಾ ಪೂಂಜಾ ಅಂದ್ರೆ ಶಕುಂತಲಾ ಶೆಟ್ಟರ್ ಗ್ರೇಟ್ ಯಾಕೆಂದ್ರೆ ಅವ್ರ ಆಗಲೇ ಗ್ರೌಂಡ್ ಅಲ್ಲಿ ಇದ್ದು ಕೆಲಸ ಮಾಡಿದ್ರು ಹಾಗಾಗಿ ಶುಭಾ ಪಂಜಾ ಪ್ರಚಾರಕ್ಕೆ ಬಂದರಷ್ಟೇ ನಾವು ಸಾಕಷ್ಟು ನಟರು ಮತ್ತೆ ನಟಿಯರನ್ನ ಕೂಡ ನೋಡಿದೀವಿ ರಾಜಕೀಯದ ಪ್ರಚಾರಕ್ಕೆ ಬರ್ತಾರೆ ಪ್ರಚಾರ ಮಾಡ್ತಾರೆ ಆಮೇಲೆ ತಂಪಾರದಂ ಸಿನಿಮಾ ಮಾಡ್ತಿರ್ತಾರೆ ನೌ ಆಮೇಲೆ ನನಗೆ ಅನ್ಸಿದ್ದು ಕ್ಯಾಟಗರಿ ಅನ್ಸಿದ್ದು ಶುಭಾ ಪಂಜಾ ಅವರ ರಾಜಕೀಯ ಚರ್ಚೆ ಏನನ್ನ ನಾವು ಸೀರಿಯಸ್ ಆಗಿ ತಗೊಂಡಿರೋದ ತಪ್ಪು ಸೀರಿಯಸ್ಲಿ ಅದೊಂದು ಸುದ್ದಿ ಅಷ್ಟೇ ಜನಗಳು ಗೊತ್ತಾಗ್ತಿದೆ ಸುದ್ದಿ ಅಷ್ಟೇ ಯಾಕೆಂದ್ರೆ ಮಾಡ್ಲೇ ಅಷ್ಟೇ ಅವರ ಆಸೆಗಳು ಇರಬಹುದು ನೀವು ಆಸೆಗಳನ್ನ ಯಾವ ವ್ಯಕ್ತಪಡಿಸಬೇಕು ಅಂತಂದ್ರೆ ಅಲ್ಲಿ ಹೋದಾಗ ಅಟ್ಲೀಸ್ಟ್ ಗ್ರೌಂಡ್ ಅಲ್ಲಿ ಯಾವ್ದೋ ಊರು ಕೇರಿ ಗುರಿ ಬೇಕಲ್ಲ ಹೌದು ಎಮ್ ಎಲ್ ಎ ಆಗ್ಬೇಕು ಎಲ್ಲಿಂದ ನಾನು ಎಮ್ ಎಲ್ ಎ ಆಗ್ಬೇಕು ಮದ್ದೂರಿಂದ ಎಮ್ ಎಲ್ ಎ ಆಗ್ಬೇಕು ನಾನು ಅನ್ಕೊತೀನಿ ಮದ್ದೂರ್ಗೆ ಹೋಗ್ಬಿಟ್ಟು ನಮ್ ಕ್ಷೇತ್ರದಲ್ಲ ನಮ್ಮ ಊರಲ್ಲೋ ನಮ್ಮ ಬೆಸೂರಲ್ಲೋ ಮದ್ದೂರು ಏನೋ ಕೆಲಸ ಮಾಡಬೇಕಲ್ಲ ನಾನು ನೋಡ ಇನ್ನು ಬೆಂಗಳೂರಲ್ಲಿ ನಮ್ಮ ಚಾನಲ್ ಆಫೀಸ್ ಅಲ್ಲಿ ನಿಂತ್ಕೊಂಡು ನಾನು ಮುಂದಿನ ಮದ್ದೂರ್ ಎಮ್ ಎಲ್ ಅಂತ ಭಾಷಣ ಮಾಡಿದ್ರದ ಹಂಗಾಗಲ್ಲ ಮದ್ದೂರಲ್ಲಿ ಇನ್ನೂರ ಎಪ್ಪತ್ ಬೂತ್ ಅಲ್ಲಿ ನಾನು ಕೆಲಸ ಮಾಡ್ಬೇಕು ನಮ್ಮೂರ್ ಜನಕ್ಕೆ ನನ್ಗೆ ಗೊತ್ತಿರಬೇಕು ನನ್ನ ಯಾಕೆ ಆಯ್ಕೆ ಮಾಡ್ಬೇಕು ನಾನು ಅಯೋಗ್ಯನ ಅಯೋಗ್ಯನ ಅಂತ ನಮ್ಮ ಮೊದ್ರ ಜನ ಗೊತ್ತಿರ್ಬೇಕು ಸುಮ್ನೆ ನಾನು ಇಲ್ಲಿ ನಿಂತ್ಕೊಂಡು ಶೋಕಿಗೆ ನಂದು ಒಂದ್ ಚಾನಲ್ ಐತಿ ಅಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಮೊದ್ದೂರ್ ಜನ ನನ್ ಗೋಟ್ ಆಗ್ತಾರ ಅನ್ಕಂಡ್ರೆ ನನ್ನಂತ ಶತಮೂರ್ಖ ಇನ್ಯಾರು ಇಲ್ಲ ಶುಭ ಪೂಂಜ ಅವ್ರಿಗೂ ಅಷ್ಟೇ ಈಗ ಇನಿಷಿಯಲ್ ಸ್ಟೇಜ್ ಯಾರ ಗೊತ್ತ ಹೆಂಗ್ ಮಾಡ್ತಾರೆ ಅಂತ ಸ್ವಲ್ಪ ಆರುವಾಗೆ ಕಾಣಬಹುದಂತೆ ಇದೆಷ್ಟು ದೂರ ಆರ್ತದೆ ಅಂತ ಗಾಳಿ ಪಟನೋ ಅಕ್ಕಿನ ಅಕ್ಕಿ ಮೇಲ್ ಡಿಪೆಂಡ್ ಶುಭಾ ಪೂಂಜಾ ರಾಜಕಾರಣದಲ್ಲಿ ಸಕ್ಸಸ್ ಈಗಿನ ಸನ್ನಿವೇಶದಲ್ಲಿ ಈಗಿರ್ತಕ್ಕಂತ ಚಲನ ವಲನ ಎಲ್ಲವನ್ನೂ ಗಮನಿಸಿದ್ರೆ ಯಾವ್ದೇ ಕಣ್ ಪ್ರಚಾರ ಯಾರು ಬೇಕಾದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಬಂದ್ರು ಇವತ್ತು ಶುಭಾ ಪೂಜಾ ಪುಟಕ್ಕೆ ನಟಿ ಆಗಿದ್ರು ಬಿಗ್ ಬಾಸ್ ಬಂದವರು ಸ್ಟಾರು ಹ್ಮ್ ಆಡಳ ಸ್ಟಾರು ಕಾಮಿಡಿ ಮಾಡೋ ಸ್ಟಾರ್ ಎಲ್ಲರೂ ಸ್ಟಾರ್ ಅದೆಲ್ಲ ಒಬ್ರು ಇವರು ಕ್ಯಾಂಪೇನ್ ಮಾಡ್ತಾರೆ ಅಷ್ಟೇ ಹಾಗಾಗಿ ರಾಜಕಾರಣಕ್ಕೆ ಶುಭಾ ಪೂಂಜಾ ಅಂದ್ರೆ ಅದು ಗಂಭೀರವಾದಂತ ಎಸ್ ನಿಮ್ ಪ್ರಕಾರ ಶುಭಾ ಪೂಂಜಾ ರಾಜಕೀಯ ಬರ್ಬೇಕಾ ಬೇಡವಾ ಸೊ ಕಮೆಂಟ್ ಮಾಡ್ಬಿಡಿ ಜೊತೆಗೆ ಮುಂದಿನ ಸರ್ಕಾರ ಯಾವ್ದು ಯಾರು ಬರುತ್ತಾ ಯಾರು ಸಿಎಂ ಆಗ್ತಾರೆ ಎಲ್ಲಾನು ಕೂಡ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಮುಗಿಸೋಣವಾ ಮುಗಿಸ್ಬಿಡೋಣ ಕರ್ನಾಟಕ ಟಿವಿ